ಸಾಧಾರಣ ಕಾಲದ ಏಳನೆಯ ವಾರ ಶುಕ್ರವಾರ ಈ ದಿನದ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಮಾರ್ಕನು ಬರದ ಶುಭ ಸಂದೇಶದಿಂದ ವಾಚನ ಅಲ್ಲಿಂದ ಯೇಸು ಸ್ವಾಮಿ ಜೋರ್ಡನ್ ನದಿಯ ಆಚೆ ಕಡೆಯಿದ್ದ ಜುದೇಯ ಪ್ರಾಂತ್ಯಕ್ಕೆ ಬಂದರು ಅಲ್ಲಿಯೂ ಜನರು ಗುಂಪು ಗುಂಪಾಗಿ ಅವರ ಬಳಿಗೆ ಬಂದರು ಯೇಸು ಅವರಿಗೂ ಉಪದೇಶ ಮಾಡಿದರು ಫರಿಸಾಯರಲ್ಲಿ ಕೆಲವರು ಅವರನ್ನು ಮಾತಿನಲ್ಲಿ ಸಿಕ್ಕಿಸುವ ಉದ್ದೇಶದಿಂದ ಗಂಡನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮಸಮ್ಮತವೋ ಎಂದು ಕೇಳಿದರು ಏಸು ಈ ವಿಷಯವಾಗಿ ಮೋಶ ನಿಮಗೆ ಏನೆಂದು ವಿಧಿಸಿದ್ದಾನೆ ಎಂದು ಅವರನ್ನೇ ಪುನಃ ಪ್ರಶ್ನಿಸಿದರು ಅದಕ್ಕೆ ಅವರು ವಿವಾಹ ವಿಚ್ಛೇದನ ಪತ್ರವನ್ನು ಕೊಟ್ಟು ಹೆಂಡತಿಯನ್ನು ಬಿಟ್ಟು ಬಿಡಲು ಮೋಶ ಅನುಮತಿ ಇತ್ತಿದ್ದಾನೆ ಎಂದರು ಆಗ ಯೇಸು ನಿಮ್ಮ ಹೃದಯ ಕಲ್ಲಾಗಿ ಇದ್ದುದರಿಂದಲೇ ಮೋಶ ಈ ನಿಯಮವನ್ನು ಬರೆದಿಟ್ಟನು ಆದರೆ ಸೃಷ್ಟಿ ಆರಂಭದಿಂದಲೇ ದೇವರು ಮನುಷ್ಯರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದ್ದಾರೆ ಈ ಕಾರಣದಿಂದ ಗಂಡನು ತಂದೆ ತಾಯಿಯರನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರೂ ಒಂದಾಗಿ ಬಾಳುವರು ಎನ್ನುತ್ತದೆ ಪವಿತ್ರ ಗ್ರಂಥ ಹೀಗಿರುವಲ್ಲಿ ಇನ್ನು ಮುಂದೆ ಅವರು ಇಬ್ಬರಲ್ಲ ಒಂದೇ ಶರೀರ ಆದುದರಿಂದ ದೇವರು ಒಂದು ಗೂಡಿಸಿದ್ದನ್ನು ಮನುಷ್ಯನ್ನು ಎಂದರು ಅಂದು ಮನೆಗೆ ಹೋದ ಬಳಿಕ ಶಿಷ್ಯರು ಅದೇ ವಿಷಯವಾಗಿ ಯೇಸುವನ್ನು ವಿಚಾರಿಸಿದರು ಅದಕ್ಕೆ ಅವರು ಹೆಂಡತಿಯನ್ನು ಬಿಟ್ಟು ಬೇರೊಬ್ಬಳನ್ನು ಮದುವೆಯಾಗುವವನು ಆಕೆಗೆ ದ್ರೋಹ ಬಗೆದು ವ್ಯಭಿಚಾರಿಯಾಗುತ್ತಾನೆ ಅಂತೆಯೇ ಗಂಡನನ್ನು ಬಿಟ್ಟು ಮತ್ತೊಬ್ಬನನ್ನು ವಿವಾಹವಾಗುವವಳು ವ್ಯಭಿಚಾರಣಿಯಾಗುತ್ತಾಳೆ ಎಂದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ಥಿತಿಯಾಗಲಿ ಮದುವೆ ದೇವರೇ ಒಲಿದಂತಹ ಒಂದು ಅನುಬಂಧ ಅದು ಈ ಸೃಷ್ಟಿಯ ಉಗಮದಲ್ಲೇ ಆದಂತಹ ಒಂದು ವಿಶಿಷ್ಟವಾದ ವಿಶೇಷವಾದ ಅನುಬಂಧ ಎಂಬುದಾಗಿ ಇಂದಿನ ಶುಭ ಸಂದೇಶದಲ್ಲಿ ಯಸು ತಿಳಿಸುತ್ತಾರೆ ಮದುವೆಯ ಜೀವನ ಇಬ್ಬರ ನಡುವಿನ ಜೀವನ ಮದುವೆಯ ಜೀವನ ಇಬ್ಬರು ಒಂದಾಗಿ ಬಾಳುವಂತಹ ಜೀವನ ಮದುವೆಯ ಜೀವನ ಇಬ್ಬರು ಕ್ರಿಸ್ತನೊಡನೆ ಅಂದರೆ ಮೂರನೇ ವ್ಯಕ್ತಿಯೊಡನೆ ಬಾಳುವಂತಹ ಸುಂದರ ಜೀವನ ಯಾವಾಗ ಪರಸ್ಪರರು ಕ್ರಿಸ್ತನನ್ನ ಪರಸ್ಪರರಲ್ಲಿ ನೋಡಿ ಬಾಳಲು ಸಾಧ್ಯವಾಗುತ್ತದೆ ಆಗ ಆ ಮದುವೆ ಹೆಚ್ಚು ದಿನ ಬಾಳುತ್ತದೆ ಮದುವೆ ಕ್ರಿಸ್ತನ ಹೊರತುಪಡಿಸಿ ಇಬ್ಬರ ನಡುವಿನ ಜೀವನ ಎಂದು ಹೇಳಿದೆ ಆ ಇಬ್ಬರು ವ್ಯಕ್ತಿಗಳು ಒಂದೇ ಶರೀರವಾಗುತ್ತಾರೆ ಒಂದೇ ಆತ್ಮವಾಗುತ್ತಾರೆ ಒಂದೇ ಹೃದಯವಾಗುತ್ತಾರೆ ಆದರೆ ಯಾವಾಗ ಕ್ರಿಸ್ತನನ್ನ ನೋಡಲು ಅವರು ವಿಫಲರಾಗುತ್ತಾರೆ ಈ ರೀತಿಯ ಹೊಂದಾಣಿಕೆ ಈ ರೀತಿಯ ಏಕತೆ ಅವರಲ್ಲಿ ಏರ್ಪಡಲು ಅಸಾಧ್ಯವಾಗುತ್ತದೆ ಕೆಲವೇ ದಿನಗಳ ಹಿಂದೆ ಓದಿದಂತಹ ಒಂದು ನಿಜ ಘಟನೆ ಮದುವೆಯ ಸಮಾರಂಭದಲ್ಲಿ ಉಡುಗೊರೆಗಳನ್ನ ಕೊಡುವುದು ಸರ್ವೇ ಸಾಮಾನ್ಯ ಆ ಉಡುಗೊರೆಗಳನ್ನ ಬಿಚ್ಚಿ ನೋಡುತ್ತಾ ಸಂತೋಷ ಪಡುವುದು ಪ್ರತಿಯೊಂದು ಸಮಾರಂಭಗಳಲ್ಲಿಯೂ ಸಮಾರಂಭದ ನಂತರದ ಸನ್ನಿವೇಶ ಹೀಗೆ ಎಲ್ಲ ಉಡುಗೊರೆಗಳನ್ನು ಬಿಚ್ಚಿ ನೋಡುವಾಗ ಒಂದು ಉಡುಗೊರೆಯಲ್ಲಿ ಆ ಹುಡುಗಿಯ ಚಿಕ್ಕಮ್ಮ ನೀಡಿದಂತಹ ಒಂದು ಉಡುಗೊರೆ ವಿಶೇಷವಾಗಿತ್ತು ಅದರಲ್ಲಿ ಬರೆದಿತ್ತು ಇದನ್ನ ಇಂದು ಬಿಚ್ಚಿಡಬೇಡಿ ಇಂದು ಬಿಚ್ಚಬೇಡಿ ಇಂದು ನೋಡಬೇಡಿ ನಿಮ್ಮ ಇಬ್ಬರ ನಡುವೆ ಯಾವಾಗ ಒಂದು ರೀತಿಯ ಗೊಂದಲವಿದೆ ಯಾವ ರೀತಿ ಯಾವಾಗ ನಿಮಗೆ ಮುಂದುವರೆದು ಹೋಗಲು ಅಸಾಧ್ಯವಾಗುತ್ತದೆ ಆ ದಿನ ಈ ಉಡುಗೊರೆಯನ್ನು ನೀವು ಬಿಚ್ಚಿ ನೋಡುವಂಥದ್ದು ಆದ್ದರಿಂದ ಇಬ್ಬರು ನಿರ್ಧಾರ ಮಾಡಿ ಆ ಉಡುಗೊರೆಯನ್ನು ಹಾಗೆ ಬಿಚ್ಚದೆ ಇಟ್ಟರು ಒಂದು ವರ್ಷವಾಯಿತು ಸಣ್ಣ ಪುಟ್ಟ ಗದ್ದಲಗಳಾದವು ಸಣ್ಣ ಪುಟ್ಟ ಜಗಳಗಳಾದವು ಸಣ್ಣ ಪುಟ್ಟ ಗೊಂದಲಗಳಿದ್ದವು ಆಗ ಇಬ್ಬರು ಮನಸ್ಸು ಮಾಡಿ ಇಂದು ನಾವು ಇದನ್ನು ಬಿಚ್ಚೋಣವೆಂದು ಯೋಚನೆ ಮಾಡಿದ್ರು ಅದಕ್ಕೆ ಅವರಿಬ್ಬರಲ್ಲಿ ಆದಂತಹ ಒಂದು ನಿರ್ಧಾರ ನಮ್ಮ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಗೊಂದಲ ಎದುರಾದರೆ ಅಂದು ನಾವು ಈ ಉಡುಗೊರೆಯನ್ನು ಬಿಚ್ಚೋಣ ಹೀಗೆ ಹೇಳುತ್ತಾ ಒಂಬತ್ತು ವರ್ಷಗಳು ಕಳೆದು ಹೋದವು ಆ ಕುಟುಂಬದಲ್ಲಿ ಮಕ್ಕಳಾದವು ಮಕ್ಕಳೊಂದಿಗೆ ಆ ಕುಟುಂಬ ಬೆಳೆಯುತ್ತಿತ್ತು ಒಂಬತ್ತು ವರ್ಷಗಳ ಕಾಲ ಆ ಉಡುಗೊರೆಯನ್ನ ಬಿಚ್ಚದ ಹಾಗೆ ಇಟ್ಟಿದ್ದರು ಈ ಒಂಬತ್ತು ವರ್ಷಗಳಲ್ಲಿ ಮೂರು ಬಾರಿಯವರು ತಮ್ಮ ಮನೆಯನ್ನ ಬದಲಾಯಿಸಬೇಕಾಯಿತು ಆಗಲೂ ಈ ಉಡುಗೊರೆಯನ್ನು ಬಿಚ್ಚದೆ ನೋಡದೆ ಹಾಗೆ ಇಟ್ಟಿದ್ದರು ಒಂಬತ್ತು ವರ್ಷಗಳ ನಂತರ ಇಂದು ಕುಟುಂಬದಲ್ಲಿ ಯಾವುದೋ ಒಂದು ಇನ್ನೊಂದು ಮದುವೆಯ ಸಂಭ್ರಮವಿತ್ತು ಆ ದಿನ ಆ ಮದುವೆಯ ಸಂಭ್ರಮದಲ್ಲಿ ನಾವು ಸಹ ಇಂತಹ ಒಂದು ಉಡುಗೊರೆಯನ್ನು ನೀಡಬೇಕು ಎಂಬುದಾಗಿ ಇಬ್ಬರು ಯೋಚನೆ ಮಾಡಿದರು ಏಕೆಂದರೆ ಈ ಒಂಬತ್ತು ವರ್ಷಗಳಲ್ಲಿ ಅವರ ನಡುವೆ ಜಗಳಗಳಿದ್ದಾಗ ಪುಟ್ಟ ಪುಟ್ಟ ಜಗಳಗಳಿದ್ದಾಗ ಈ ಪುಟ್ಟ ಉಡುಗೊರೆ ಅವರನ್ನ ಒಂದಾಗಿಸಿತ್ತು ಇಂದು ಇದನ್ನು ಬಿಚ್ಚೋಣವೇ ಇಲ್ಲ ಮುಂದಿನ ಜಗಳದ ವೇಳೆ ಹೀಗೆ ಮಾತನಾಡುವ ಸಮಯದಲ್ಲಿ ಅವರ ಜಗಳವನ್ನ ಅವರು ಮರೆತು ಮತ್ತೆ ಒಂದಾಗಿದ್ದರು ಆದ್ದರಿಂದ ನಾವು ಸಹ ಈ ಮದುವೆಯ ದಿನ ಒಳ್ಳೆಯ ಉಡುಗೊರೆಯನ್ನು ಈ ರೀತಿಯ ಒಂದು ಕ್ರಿಯಾತ್ಮಕವಾದ ಒಂದು ಉಡುಗೊರೆಯನ್ನು ಕೊಡಬೇಕೆಂಬುದಾಗಿ ಯೋಚಿಸಿ ಅಂದಿನ ಆ ಗೊಂದಲದ ಸಮಯ ಆ ಪುಟ್ಟ ಜಗಳದ ಅದನ್ನು ನೀಡೋಣ ಇದನ್ನು ನೀಡೋಣ ಹಾಗೆ ಅಂತಹ ಒಂದು ಉಡುಗೊರೆಯನ್ನು ನೀಡೋಣ ಇಂತಹ ಒಂದು ಉಡುಗೊರೆಯನ್ನು ನೋಡೋ ನೀಡೋಣ ಎಂಬ ಆ ಪುಟ್ಟ ಜಗಳದ ಸಮಯದಲ್ಲಿ ಒಂದು ಪುಟ್ಟ ಗೊಂದಲದ ಸಮಯದಲ್ಲಿ ಅವರು ಆ ಉಡುಗೊರೆಯನ್ನು ಬಿಚ್ಚುವಂತಹ ನಿರ್ಧಾರವನ್ನು ಮಾಡುತ್ತಾರೆ ಅದರಲ್ಲಿ ಎರಡು ಉಡುಗೊರೆಗಳಿದ್ದವು ಒಂದು ಗಂಡನಿಗೆ ಇನ್ನೊಂದು ಆ ಹೆಂಡತಿಗೆ ಅದರಲ್ಲಿ ಎರಡು ಎನ್ವಲಪ್ಗಳಲ್ಲಿ ಸ್ವಲ್ಪ ಹಣವನ್ನು ಇಡಲಾಗಿತ್ತು ಒಂದು ಗಂಡನಿಗೆ ಕೊಡಲಾದ ಆ ಎನ್ವಲಪ್ನಲ್ಲಿ ಹೀಗೆ ಬರೆದಿತ್ತು ಜಗಳ ಶಾಶ್ವತವಲ್ಲ ಹೋಗು ಬೇಕರಿಗೋ ಇಲ್ಲ ಯಾವುದೋ ಅಂಗಡಿಗೆ ಹೋಗಿ ಸಿಹಿ ತಿನಿಸುಗಳನ್ನು ತಂದು ಇಂದು ಮಜಾ ಮಾಡಿ ಹುಡುಗಿಗೆ ಬರೆದ ಪುತ್ರದಲ್ಲಿ ಈ ರೀತಿ ಬರೆದಿತ್ತು ಹೋಗು ಈ ಹಣದಲ್ಲಿ ಒಂದು ಬಾಟಲಿ ವಾಯಿನನ್ನು ಇಲ್ಲ ಬೇರೆ ಯಾವುದೋ ಮದ್ಯವನ್ನು ತಂದು ಮಜಾ ಮಾಡಿ ಸಣ್ಣ ಕಾಣಿಕೆ ಆದರೆ ಅವರನ್ನ ಒಂಬತ್ತು ವರ್ಷಗಳ ಕಾಲ ಜಗಳದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಒಂದುಗೂಡಿಸಿತ್ತು ತಮ್ಮಲ್ಲಿರುವ ವೈಮನಸ್ಸನ್ನು ಮರೆಯಲು ಸಹಾಯ ಮಾಡಿತ್ತು ಪ್ರೀತಿಯ ಸಹೋದರ ಸಹೋದರಿಯರೇ ಪುಟ್ಟ ಘಟನೆ ಆದರೆ ಆಳವಾದ ಅರ್ಥ ಯಾವುದು ಶಾಶ್ವತವಲ್ಲ ಯಾವ ಜಗಳಗಳು ಶಾಶ್ವತವಲ್ಲ ಬೇರ್ಪಟ್ಟರೂ ಮತ್ತೆ ನಾವು ಮತ್ತೊಬ್ಬನೊಂದಿಗೆ ಒಂದಾಗುತ್ತೇವೆ ಆ ವ್ಯಕ್ತಿಯಲ್ಲಿ ನಾವು ಬೇರ್ಪಡದೆ ಬಾಳುತ್ತೇವೆ ಎಂಬುದು ಮೂರ್ಖರ ನಿರ್ಧಾರ ಅದು ಸಾಧ್ಯವಿಲ್ಲ ನಾವು ಇಬ್ಬರು ಮನುಷ್ಯರು ಬೇರೆ ಬೇರೆ ಆಗಿದ್ದಾಗ ಯಾವುದೇ ಇಬ್ಬರು ವ್ಯಕ್ತಿಯ ನಡುವೆ ಶಾಶ್ವತವಾದ ಆ ಬಂಧ ಏರ್ಪಡಲು ಸಾಧ್ಯವಲ್ಲ ಚಿಕ್ಕ ಚಿಕ್ಕ ಜಗಳಗಳು ಹಾಗೆ ಆಗುತ್ತವೆ ಆದರೆ ಅವೆಲ್ಲವನ್ನು ಮರೆತಾಗ ಮಾತ್ರ ಒಂದೇ ಶರೀರವಾಗಿ ಒಂದೇ ಹೃದಯವಾಗಿ ಒಂದೇ ಆತ್ಮವಾಗಿ ಬಾಳಲು ಸಾಧ್ಯವಾಗುತ್ತದೆ ಮದುವೆಯ ಜೀವನ ಇಬ್ಬರ ನಡುವಿನ ಅನುಬಂಧ ಅದು ಅನುಬಂಧವಾಗಬೇಕಾದರೆ ಆ ಇಬ್ಬರ ನಡುವೆ ಕ್ರಿಸ್ತನ ಪ್ರೀತಿಯ ಅನುಭವವಾಗಬೇಕು ಈ ಮೂರನೇ ವ್ಯಕ್ತಿಯ ಅನುಗ್ರಹ ಆಶೀರ್ವಾದ ಇರಬೇಕು ಆಗ ಆ ಕುಟುಂಬ ಆಳವಾಗಿ ಬೇರಿರುತ್ತದೆ ಆಳವಾಗಿ ಬೇರುರಿದ ಕುಟುಂಬದಲ್ಲಿ ವಿಶೇಷವಾದ ಫಲಗಳು ಉದ್ಭವಿಸುತ್ತವೆ ಆ ಫಲಗಳು ಆ ಫಲಗಳನ್ನು ಕಂಡ ಜನರು ದೇವರಿಗೆ ಮಹಿಮೆ ನೀಡುತ್ತಾರೆ ನಮ್ಮ ಕುಟುಂಬಗಳು ದೇವರಲ್ಲಿ ಆಳವಾಗಿ ಬೇರೂರಲಿ ಆ ದೇವರ ಅನುಗ್ರಹದಿಂದ ಒಳ್ಳೆಯ ಫಲಗಳನ್ನು ಬಿಡಲಿ ಆ ಫಲಗಳನ್ನು ಕಂಡ ಜನರು ದೇವರಿಗೆ ಮಹಿಮೆ ನೀಡುವಂತಾಗಲಿ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ